ಮತ್ತೆ ಒಂದು ನೋಡ್ರಿ ಈಗ 25 ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಬಹಳ ಒಂದು ಶಾಂತ ರೀತಿಯಿಂದ ವಾತಾವರಣ ಇದೆ ಯಾವುದೇ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಲ್ಲಿ ಬಿಟ್ಟಿದ್ರೆ ಘಟನೆಗಳು ಬಿಟ್ರೆ ಯಾವುದೇ ರೀತಿ ಕೋಮು ಸವಾರದ ತೊಂದರೆ ಆಗುವಂತ ಘಟನೆಗಳು ಇಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿರಲಿಲ್ಲ ಇನ್ನೊಂದು ಕಾಲ ಇತ್ತು ಯಾವಾಗ ಈಗ 94 ಮುಂಚೆ ಇರಬಹುದು 90ನೇ ಇಶ್ಯೂಗಿಂತ ಮುಂಚೆ ಇರಬಹುದು ಅವಾಗ ಇಡಿ ರಾಷ್ಟ್ರದಲ್ಲಿ ಹುಬ್ಬಳ್ಳಿ ಅಂತಂದ್ರೆ ಕೋಮುಗಲಿಬಿ ನಗರಪ ಅಂತ ಆ ರೀತಿ ಈಗ ಅದು ಭಾವನೆ ಹೋಗಿದೆ ಈ ಎಕನಾಮಿಕ್ ಆಕ್ಟಿವಿಟೀಸ್ ನಡೆಯತಾ ಇದಾವೆ ಊರು ಡೆವಲಪ್ ಆಗ್ತಾ ಇದೆ ಇವೆಲ್ಲ ನಡೆಯುವಂತ ಸಂದರ್ಭದಲ್ಲಿ ಈ ಒಂದು ಈ ಮನ್ನೆ ನಡೆದಂತ ಘಟನೆ ಒಂದು ಪೂರ್ವ ನಿಯೋಜಿತ ಮತ್ತು ಹಲವಾರು ಜನರ ಅದಕ್ಕೆ ಇನ್ವಾಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಇವೆಲ್ಲ ಮಾಡುವುದರಿಂದ ಈ ರೀತಿ ಒಂದು ಆತಂಕದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಮತ್ತು ಮನೆ ಕೆಜಿ ಹಳ್ಳಿ ಬಿಜಿ ಹಳ್ಳಿ ಅಲ್ಲಿ ಆ ಘಟನೆ ನೋಡಿದಾಗ ಇವತ್ತು ಉತ್ತರ ಪ್ರದೇಶದಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಈ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡುವಂತ ಸಂದರ್ಭದಲ್ಲಿ ಅಥವಾ ಕಾನೂನು ಕೈ ತೆಗೆದುಕೊಳ್ಳುವಂತ ವ್ಯಕ್ತಿಗಳ ಬಗ್ಗೆ ಈ ರೀತಿ ಅಂತ ಕೆಲವೊಂದು ದೃಢವಾದಂತ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಬುಲ್ಡೋಜರ್ ಮುಖಾಂತರ ಅಕ್ರಮ ಆಸ್ತಿಗಳನ್ನು ತೆಗೆದು ಹಾಕುವಂತದ್ದು ಈ ಒಂದು ವ್ಯವಸ್ಥೆ ಇವತ್ತು ಅಲ್ಲಿ ಬಂದಾಗ ಒಂದು ಲಾ ಅಂಡ್ ಆರ್ಡರ್ ಬಗ್ಗೆ ಒಂದು ಹೆಚ್ಚಿನ ರೀತಿ ಅಂತ ಗೌರವ ಇವೆಲ್ಲ ಬರುವಂತದ್ದು ಆಗಿದೆ ಆ ಹಿನ್ನೆಲೆಯಲ್ಲಿ ಅದನ್ನ ಪ್ರಯೋಗ ಮಾಡಬೇಕು ಅನ್ನುವಂತ ಚಿಂತನೆ ನಡೆಯತಾ ಇದೆ ಅದಕ್ಕೆ ಸರ್ಕಾರ ಮತ್ತು ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಪಕ್ಷದ ಹಲವಾರು ಮುಖಂಡರು ನಾವೆಲ್ಲ ಕೂರ್ಕೊಂಡು ಹೇಳಿದೀವಿ ನಾವು ಅದನ್ನ ಮುಖ್ಯಮಂತ್ರಿ ಜೊತೆ ಸಮಾಲೋಚನೆ ಮಾಡ್ಕೊಂಡು ಗವರ್ನಮೆಂಟ್ ಹ್ಯಾಸ್ ಟು ಟೇಕ್ ಡಿಸಿಷನ್ ರಿಗಾರ್ಡಿಂಗ್ ದಿಸ್ ಆಸ್ಪೆಕ್ಟ್ ಸರ್.